ಈ ದಿನದ ಭಗವದ್ಗೀತಾ ವಿಚಾರಕ್ಕೆ ಬರೋಣ. ಅದಕ್ಕೂ ಮುಂಚೆ ಭಗವಂತನನ್ನು ಪ್ರಾರ್ಥನೆಯ ಮೂಲಕ ಸ್ಮರಿಸಿ, ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ ಅನ್ನೋ ಹಾಗೆ, ಎಳ್ಳು ಜೀರಿಗೆ ನೆನೆಯುವ ಭೂಮಿತಾಯಿಯನ್ನು ಒಮ್ಮೆ ನೆನೆದೇನಾ. ಇಲ್ಲಿ ನಾನು ನಿಮಗೆ ಹೇಳೋದು, ನಮ್ಮ ಹಿರಿಯರು ಒಂದು ಸಂಪ್ರದಾಯ ನಂಬಿಕೊಂಡು ಬಂದಿದ್ದಾರೆ. ನಾವು ನಮ್ಮ ಇಷ್ಟ ದೇವತೆ, ಮನೆ ದೇವತೆ, ಗ್ರಾಮ ದೇವತೆ, ಕುಲದೇವತೆ, ಕ್ಷೇತ್ರ ದೇವತೆ, ಈ ಎಲ್ಲ ದೇವತೆಗಳಿಗೆ ಪೂಜೆ ಮಾಡುವ ಮುನ್ನ ಅಥವಾ ನಮಸ್ಕರಿಸುವ ಮುನ್ನ ನಮಸ್ಕರಿಸಲೇಬೇಕಾದ ಇನ್ನೊಂದು ದೇವರು ಅಂದರೆ ಭೂಮಿತಾಯಿ. ಬೆಳಗ್ಗೆ ಎದ್ದು ಕಾಲನ್ನು ಭೂಮಿಗೆ ಇಡುವ ಮುನ್ನ, ಅಯ್ಯೋ ನಾನು ಅಂದರೆ ಸುಮ್ಮನೆ ಯಾರೋ ಒಬ್ಬರಿಗೆ ಕಾಲು ತಾಕಿದ್ರೆ ಅಯ್ಯೋ ಸಾರಿ ಅಂತ ಸಣ್ಣ ಮಾಡ್ಕೊಳ್ತೀವಿ ಅಲ್ವಾ. ಹಾಗೆ ಭೂಮಿತಾಯಿ ಮೇಲೆ ನಾವು ಓಡಾಡ್ತೀವಿ ಅಂದಾಗ, ಬೆಳಗ್ಗೆ ಹಾಸಿಗೆಯಿಂದ ಕೆಳಗಡೆ ಕಾಲಿಡೋ ಸಮಯದಲ್ಲೇ ತಾಯಿ ಒಳ್ಳೇದು ಮಾಡವ, ಎಲ್ಲರಿಗೂ ಒಳ್ಳೇದು ಮಾಡವ ಅಂದರೆ, ಭೂಮಿ ತಾಯಿಯನ್ನು ಯಾರು ಸ್ಮರಿಸುತ್ತಾರೋ ಅದಕ್ಕಿಂತ ದೊಡ್ಡ ದೇವರಿಲ್ಲ ಅಂತ. ಯಾಕಂದರೆ ಸಕಲ ಸರ್ವಸ್ವ ಜೀವರಾಶಿಗಳಿಗೂ ನೆಲೆಯನ್ನು ಕೊಟ್ಟಿರ್ತಕ್ಕಂಥದ್ದೇ ಭೂಮಿತಾಯಿ. ಈಗ ನೀವು ಬೆಳಗ್ಗೆ ಎದ್ದು ಕರಾಗ್ರೆ ವಸತಿ ಲಕ್ಷ್ಮಿ ಅನ್ನೋ ಶ್ಲೋಕವನ್ನು ಹೇಳಿ, ಒಂದು ವೇಳೆ ಅಂದರೆ ಆ ಕೈ ಉಜ್ಜಿ ನಿಮ್ಮ ನೇತ್ರಗಳಿಗೆ ಅದನ್ನು ಸ್ಪರ್ಶ ಮಾಡಿಕೊಂಡು ನಿಮ್ಮ ತಾಯಿನೋ ಅಥವಾ ನಿಮ್ಮ ಗುರುನೋ ನಿಮ್ಮ ದೇವರನ್ನೋ ನೆನೆದು ಮಂಚದಿಂದ ಕಾಲು ಕೆಳಗಡೆ ಇಟ್ಟಾಗ ಭೂಮಿತಾಯಿ ಒಮ್ಮೆ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ, ಅಂದರೆ ಆ ಭೂಮಿಗೆ ಬಾಗಿದಾಗ ನಮ್ಮ ಮನಸ್ಸು, ನಮ್ಮ ಅಹಂಕಾರ ಎಲ್ಲವೂ ಶುದ್ಧವಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಭೂಮಿ ತಾಯಿಯನ್ನು ಸ್ಮರಿಸಬೇಕು. ಯಾಕಂದರೆ ನಾವು ಭೂಮಿ ತಾಯಿಗೆ ಹೆಣ್ಣಿನ ಸ್ಥಾನವನ್ನು ಕೊಟ್ಟಿದ್ದೀವಿ. ಅಂದರೆ ಭೂಮಿ ತಂದೆ ಅಂತೀವ, ಇಲ್ಲ ಭೂಮಿ ತಾಯಿ ಅಂತೀವಿ. ಆ ಸ್ಥಾನವನ್ನು ಕೊಟ್ಟಾಗ ಎಷ್ಟೋ ಸಾರಿ ಒಂದು ಮಗುವನ್ನು ಹೆತ್ತ ತಾಯಿ ಆಸ್ಪತ್ರೆಯಲ್ಲಿ ತೀರ್ಕೊಂಡ್ಬಿಡ್ತಾಳೆ. ಆ ಮಗುವಿಗೆ ಆಶ್ರಯ ಕೊಡೋದು ಈ ಭೂಮಿ ಅಲ್ವಾ. ಯಾರು ಬಿಟ್ಟರು ನಮ್ಮನ್ನು ಕೈ ಬಿಡದೆ ಇರೋದು ಭೂಮಿ. ಕಡೆಗೆ ಸತ್ತ ಮೇಲಾದರೂ ಕೂಡ ನಮ್ಮನ್ನು ತನ್ನ ಒಳಗಡೆ ಕರ್ಕೊಳ್ಳುವಂಥವಳು ಭೂಮಿ ತಾಯಿ. ನೀನು ಬಡವ ಆಗಿರು, ಅಜ್ಞಾನಿ ಆಗಿರು, ನೀನು ಜ್ಞಾನಿ ಆಗಿರು, ನೀನು ಶ್ರೀಮಂತ ಆಗಿರು, ನೀನು ದರಿದ್ರ ಮನುಷ್ಯನಾದರೂ ಕೂಡ ಅಯ್ಯೋ ಬರಪ್ಪ ಅಂತ ಒಳಗಡೆ ಕರ್ಕೊಳ್ಳೋದು ಭೂಮಿತಾಯಿ. ಬದುಕಿದ್ದಾಗ ನೆಲೆಯನ್ನು ಕೊಟ್ಟು ಸತ್ತಾಗಲೂ ಜಾಗವನ್ನು ಕೊಡೋಳು ಭೂಮಿತಾಯಿ. ಆ ಭೂಮಿತಾಯಿಯನ್ನು ಸ್ಮರಿಸುವ ಅಥವಾ ಮುಟ್ಟಿ ನಮಸ್ಕಾರ ಮಾಡುವ ಆ ಸಂಸ್ಕಾರವನ್ನು ನಾವು ಕಲಿಬೇಕು, ನಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೇಕು. ನೋಡಪ್ಪ ನೀನು ಬೆಳಗ್ಗೆ ಎದ್ದಾಗ ಮಂಚದಿಂದ ಕಾಲು ಕೆಳಗಡೆ ಇಡೋ ಸಮಯದಲ್ಲಿ ಭೂಮಿ ತಾಯಿಗೆ ನಮಸ್ಕಾರ ಮಾಡಿಕೊಂಡು ನಿನ್ನ ಮುಂದಿನ ಕೆಲಸವನ್ನು ಶುರು ಮಾಡು ಅಂತ. ಹೀಗೆ ನಮ್ಮ ದಿನದ ಪ್ರಾರಂಭದಲ್ಲಿ ಅಂಥದ್ದೊಂದು ಅಭ್ಯಾಸ ನಮಗಾಗ್ಬಿಟ್ರೆ, ಯಾವಾಗ ನಾವು ಬಾಗಿ ಭೂಮಿ ತಾಯಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ತೀವೋ ನಮ್ಮ ಬೆಳಗಿನ ಅದೆಷ್ಟೋ ಜಡತ್ವಗಳು, ಅಹಂಕಾರಗಳು, ಏನೇನೋ ವಿಕಾರ ಆಲೋಚನೆಗಳು ಎಲ್ಲವೂ ನಾಶವಾಗುತ್ತವೆ. ಯಾರು ಬಾಗ್ತಾನೋ ಅವನು ಬದುಕ್ತಾನೆ, ಯಾರು ಬೀಗ್ತಾನೋ ಅವನು ತುಂಬ ನರಳಾಟಗಳನ್ನು ನೋಡಬೇಕಾಗುತ್ತೆ. ಬಾಗಬೇಕು, ಒಳ್ಳೆಯದಕ್ಕೆ ಬಾಗಬೇಕು, ಧರ್ಮಕ್ಕೆ ಬಾಗಬೇಕು. ಅಂತಹ ಬಾಗುವಿಕೆಯನ್ನು ದಿನದ ಪ್ರಥಮದಲ್ಲಿ ನಾವು ಭೂಮಿ ತಾಯಿಗೋಸ್ಕರ ಆ ಬಾಗುವಿಕೆಯನ್ನು ಸಮರ್ಪಿಸಬೇಕು. ಇಷ್ಟಾಗಿ ಅದಾದ ಮೇಲೆ ನೀವು ನಿಮ್ಮ ದೇವ್ರ ಮನೆಗೆ ಹೋಗಿ ದೇವ್ರ ಬಾಗಿಲು ತೆಗೆದು ಆ ದೇವರಿಗೆ ನಮಸ್ಕಾರ ಮಾಡಿ, ತಂದೆ ತಾಯಿ ಕಾಲಿಗೆ ಬೀಳಲಿಕ್ಕೆ ಆಗಲಿಲ್ಲ ಅಂದರೆ ಅದೇ ಜಾಗದಲ್ಲಿ ನಿಂತು ಅವರನ್ನು ಸ್ಮರಣೆ ಮಾಡಿ ಅವರ ಆಶೀರ್ವಾದವನ್ನು ಬೇಡಿ ನೀವು ಮುಂದೆ ಹೋಗ್ಬೋದು. ನಿಮ್ಮ ತಂದೆ ತಾಯಿ ಇದಾರೋ ಇಲ್ವೋ ಅದು ವಿಷಯ ಅಲ್ಲ, ಆ ಎನರ್ಜಿಗಳು ಅವಶ್ಯವಾಗಿ ನಿಮ್ಮ ಸುತ್ತಮುತ್ತ ಇದ್ದೇ ಇರ್ತವೆ. ಅದನ್ನು ನಾವು ಮಾಡಬೇಕು. ಆಯಿತು, ಈಗ ಭಗವದ್ಗೀತೆ ಪಾಠಕ್ಕೆ ಬರೋಣ. ಅದಕ್ಕೂ ಮುಂಚೆ ಓಂ ಶುಕ್ಲಾಂಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಿಂ ಅನೇಕದಂತ ಭಕ್ತಾನಾಂ ಏಕದಂತ ಮುಪಾಸ್ಮಹೇ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಯಂಬಕೇ ಗೌರೀ ನಾರಾಯಣೀ ನಮೋಸ್ತುತೇ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ
ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯ ಮುದೀರಯೇ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೇ ಶಂಖಚಕ್ರ ಗದಾ ಹಸ್ತೇ ಶ್ರೀಹಟ್ಟಿ ಲಕ್ಷ್ಮಿ ನಮೋಸ್ತು ತೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಸತೋಮ ಸದ್ಘಮಯ ತಮಸೋಮ ಜ್ಯೋತಿರ್ಘಮಯ ಮೃತ್ಯೋರ್ಮ ಅಮೃತಂ ಘಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರೇ ಕೃಷ್ಣ. ಲೋಕೋ ಸಮಸ್ತ ಸುಖಿನೋ ಭವತು. ಈಗ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಕೃಷ್ಣಾರ್ಜುನರ ಸಂವಾದವಾದಂತಹ ಭಗವದ್ಗೀತ ಅಧ್ಯಯನದ ಕಡೆ ಕೊಡೋಣ. ಇಲ್ಲಿ ಬಹಳ ಮುಖ್ಯವಾಗಿ ಈ ಕಲಿಯುಗದಲ್ಲಿ ಅನೇಕ ಜನರು ಕೇಳತಕ್ಕಂತಹ ಪ್ರಶ್ನೆ ಆಗಿಬಿಟ್ಟಿದೆ, ತಪ್ಪಾಗಿದೆ, ಏನೋ ಒಂದು ಪಾಪ ಮಾಡಿಬಿಟ್ಟಿದ್ದೀನಿ, ಅದನ್ನು ಕಳ್ಕೊಳ್ಳೋದಕ್ಕೇನಾದರೂ ದಾರಿ ಇದೆಯಾ ಅಂತ. ನೋಡಿ, ಭಗವದ್ಗೀತೆ ಓದದೆಯೇ ನಮಗೆ ತಿಳಿಯುವಂತಹ ಪ್ರಥಮ ದಾರಿ ಏನು? ಯಾವ ತಪ್ಪು ನಿಮ್ಮಿಂದ ಆಗಿದೆಯೋ ಅಥವಾ ಯಾರಿಗೆ ನಿಮ್ಮಿಂದ ನೋವಾಗಿದೆಯೋ, ಯಾರು ನಿಮ್ಮಿಂದ ಕಣ್ಣೀರಾಗ್ತಿದ್ದಾರೋ ಅವರಿಗೋಸ್ಕರ ನೀವೊಂದು ಕ್ಷಮೆಯನ್ನು ಕೇಳೋದು, ಮತ್ತು ಆದ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಪಡುವುದು, ಪಶ್ಚಾತ್ತಾಪದ ಬೆಂಕಿಯಲ್ಲಿ ನಾವು ಆ ಪಾಪದಿಂದ ಸ್ವಲ್ಪ ಮುಕ್ತಿಯನ್ನು ಪಡ್ಕೊಳ್ಬೋದು. ಅಂದರೆ ಇದು ಭಗವದ್ಗೀತೆಯನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ನಮ್ಮ ದೊಡ್ಡವರು ಹೇಳೋದೇನು, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲಪ್ಪ ಅಲ್ವಾ. ಅಯ್ಯೋ, ನಮ್ಮಮ್ಮ ಅದನ್ನು ಹೇಳಿದ್ರು, ಛೇ ನಾನು ಮಾಡಲಿಲ್ವಲ್ಲ, ಅಥವಾ ನಮ್ಮ ತಂದೆ ಏನೋ ಅಂದರು, ನಾನು ಅದಕ್ಕೆ ಮುಂಚ್ಕೊಂಡು ಮನೆ ಬಿಟ್ಟು ಬಂದುಬಿಟ್ನಲ್ಲ, ಅಥವಾ ಅಯ್ಯೋ ನಮ್ಮಮ್ಮ ಮಾತ್ರೆ ತರಲಿಕ್ಕೆ ಹೇಳಿದರು, ನಾನು ಮರೆತು ಬಿಟ್ನಲ್ಲ, ಅಥವಾ ನಾನು ಅವ್ರು ಹೇಳಿದ್ದನ್ನು ಸೀರಿಯಸ್ಸಾಗಿ ತಗೊಳ್ಳಿಲ್ವಲ್ಲ, ಅಥವಾ ಅವರು ಕಷ್ಟಪಟ್ಟು ನನ್ನನ್ನು ಶಾಲೆಗೆ ಅಥವಾ ಕಾಲೇಜಿಗೆ ಫೀಸ್ ಕಟ್ಟಿ ಕಳಿಸಿದ್ರು, ನಾನು ಯಾಕೆ ಹೀಗೆ ಸೋಂಬೇರಿತನ ಮಾಡಿಕೊಂಡು ನಾನು ಸರಿಯಾಗಿ ಓದಲಿಲ್ವಲ್ಲ. ಅಂದರೆ ಒಬ್ಬೊಬ್ಬರದ್ದು ಒಂದೊಂದು ಪಾಪ ಪ್ರಜ್ಞೆ, ವಿದ್ಯಾರ್ಥಿಯದ್ದು ಅವನದ್ದೇ ಆದ ಒಂದು ಪಾಪ ಪ್ರಜ್ಞೆ ಇರುತ್ತೆ. ಅಯ್ಯೋ ನಮ್ಮ ತಂದೆ ತಾಯಿ ಇಷ್ಟೆಲ್ಲ ಮಾಡಿದ್ರು, ನಾನು ಹುಡುಗರ ಜೊತೆ ಬಿದ್ದು ಹಾಳಾಗ್ಬಿಟ್ನಲ್ಲ, ಅಥವಾ ಹುಡುಗಿಯರ ಜೊತೆ ಬಿದ್ದು ಹಾಳಾಗ್ಬಿಟ್ನಲ್ಲ, ಏನೋ ಒಂದು ಪಾಪ ಪ್ರಜ್ಞೆ. ಇನ್ನು ವ್ಯವಹಾರದಲ್ಲಿ ಅಯ್ಯೋ ನಾನು ಲಾಭ ಮಾಡಲಿಕ್ಕೆ ಹೋಗಿ ಪಾಪ ಅವನೇನು ಗೊತ್ತಿಲ್ಲದವನಿಗೆ ನಾನು ತುಂಬ ಮೋಸ ಮಾಡಿಬಿಟ್ನಲ್ಲ, ಅಥವಾ ಇನ್ಯಾರೋ ಅಯ್ಯೋ ನಾನು ಅವನನ್ನು ಹೊಡೆದು ಬಿಟ್ನಲ್ಲ, ಅಥವಾ ಅವನನ್ನು ಕೊಲೆ ಮಾಡಿಬಿಟ್ನಲ್ಲ, ಅಥವಾ ಅವ್ರ ಬದುಕು ಹಾಳು ಮಾಡಿಬಿಟ್ನಲ್ಲ. ಹೀಗೆ ಲೋಕದಲ್ಲಿ ಮಾಡುವ ಕೆಲಸಗಳು ನಾನಾ ರೀತಿಯ, ಅಂದರೆ ಬೇರೆ ಬೇರೆ ಕ್ಷೇತ್ರದಲ್ಲಿರುವ ಬೇರೆ ಬೇರೆ ಜನರು ಅವರದೇ ಆದ ರೀತಿಯ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಪಾಪ ಪ್ರಜ್ಞೆಯಲ್ಲಿ ಬೇಯ್ತಾ ಇರ್ತಾರೆ. ನೋಡಿ, ಯಾವಾಗಲಾದರೂ ಅಷ್ಟೇ, ಒಂದು ಬಿಡು ತಪ್ಪು ಮಾಡಿಬಿಟ್ಟು ಪಾಪ ಪ್ರಜ್ಞೆ ಅಥವಾ ಪಶ್ಚಾತ್ತಾಪ ಪಟ್ಕೊಂಬಿಡೋಣ, ಇಲ್ಲ ಇಲ್ಲ ಇಲ್ಲ, ಸ್ವಯಂ ನೀವೇನು ಮಾಡಿದ್ದೀರೋ ಅದಕ್ಕೆ ಶಿಕ್ಷೆ ಸಹಜವಾಗುತ್ತೆ, ಪಶ್ಚಾತ್ತಾಪ ಪಟ್ಟ ತಕ್ಷಣ ಶಿಕ್ಷೆ ಆಗಲ್ಲ ಅಂತಲ್ಲ ಅಲ್ವಾ. ಯಾವುದೋ ಒಂದು ಹೆಣ್ಮಗಳು ಪಾಪ ಅವಳು ಟೈಲರಿಂಗ್ ಹೋಗ್ತಾ ಇದ್ಲು, ಆ ಟೈಲರಿಂಗ್ ಕ್ಲಾಸ್ ಮುಗಿಸಿ ಆಚೆ ಬಂದಾಗ ಅವನೊಬ್ಬ ಪಾಗಲ್ ಪ್ರೇಮಿ ಇದ್ದ, ಅಯ್ಯೋ ನನ್ನ ಪ್ರೀತಿ ಮಾಡು ಪ್ರೀತಿ ಮಾಡು ಅಂತ ಹಿಂದೆ ಓಡಾಡ್ತಾ ಇದ್ದ, ಇಲ್ಲ ನನ್ನ ಮನೆಯಲ್ಲಿ ಕಷ್ಟ ಇದೆ, ನಾನು ಪ್ರೀತಿ ಗೀತಿ ಅಂತ ಓಡಾಡ್ಲಿಕ್ಕೆ ಆಗಲ್ಲ, ನಾನು ಟೈಲರಿಂಗ್ ಕಲಿತು ನನ್ನದೇ ಒಂದು ಬದುಕು ರೂಪಿಸ್ಕೊಳ್ಬೇಕು, ನಮ್ಮ ತಂದೆ ತಾಯಿ ಕಷ್ಟ ಇದೆ, ಅವ್ರಿಗೆ ಅನಾರೋಗ್ಯ ಇದೆ, ನಾನು ದುಡಿಬೇಕು ಅಂದುಕೊಂಡು ಪ್ರೀತಿಯನ್ನು ನಿರಾಕರಿಸಿ ಅಲ್ಲಿ ಒಂದು ಟೈಲರಿಂಗ್ ಕಲಿತು ಏನೋ ಒಂದು ಮಾಡೋಣ ಅನ್ನೋ ಭಾವನೆಯಲ್ಲಿ ಹೋಗ್ತಾ ಇದ್ದ ಅವಳಿಗೆ ಇವನೊಬ್ಬ ಪಾಗಲ್ ಪ್ರೇಮಿ ಆ್ಯಸಿಡ್ ತಂದು ಹಾಕಿಬಿಟ್ಟ. ಅಯ್ಯೋ ಅವಳ ಬದುಕು, ಅವಳ ಮುಖವೂ ವಿಕಾರವಾಯಿತು, ಅವಳ ಬದುಕು ವಿಕಾರವಾಯಿತು. ಅವನಂಗೆ ಹಾಕ್ಬಿಟ್ಟು ಓಡೋಗಿ ಅವನಿಗೆ ಅನ್ನಿಸ್ತಂತೆ, ಅಯ್ಯೋ ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ಪಶ್ಚಾತ್ತಾಪ. ನಾನು ಇತ್ತೀಚೆಗೆ ಯಾವುದೋ ಒಂದು ರಿಯಲ್ ಇನ್ಸಿಡೆಂಟ್ ನೋಡಿದ್ದೆ, ಹಂಗು ಆ್ಯಸಿಡ್ ಹಾಕ್ಬಿಟ್ಟು
ಈ ತಮಿಳ್ನಾಡು ಹತ್ರ ಇರೋ ಒಂದು ರಮಣ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಸನ್ಯಾಸಿ ಥರ ಆಗ್ಬಿಟ್ಟಿದ್ದಂತೆ. ಅಂದರೆ ಪಶ್ಚಾತ್ತಾಪ, ಅಯ್ಯೋ ನಾನು ಹಿಂಗೆ ಮಾಡಿಬಿಟ್ಟನಲ್ಲ, ಅದಕ್ಕೆ ಸನ್ಯಾಸಿ ಥರ ಹೋಗಿ. ಅಂದರೆ ನಾನು ಇಲ್ಲಿ ಒಬ್ಬರ ಬದುಕನ್ನು ಹಾಳು ಮಾಡಿ ನಾನು ಹೋಗಿ ಸನ್ಯಾಸಿ ಆಗ್ಬಿಟ್ರೆ ಅದು ಬಿಡುತ್ತಾ? ಇಲ್ಲ, ಪೊಲೀಸ್ನವರು ಇಲ್ಲಿಂದ ಹೋಗಿ ಅಲ್ಲಿ ಅವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಅವನಿಗೆ ಏನು ಶಿಕ್ಷೆ ಆಗಬೇಕು? ಅಂದರೆ ಪಶ್ಚಾತ್ತಾಪಗಳು ನಮ್ಮನ್ನು ಶಿಕ್ಷೆಯಿಂದ ಪಾರ ಮಾಡ್ತಾವ? ಇಲ್ಲ. ಬಹುಶಃ ಒಂದು ವೇಳೆ ನೀವು ಯಾರಿಗೆ ಅನ್ಯಾಯ ಮಾಡಿದ್ರೋ ಅವನು ಅಯ್ಯೋ ಪರವಾಗಿಲ್ಲಪ್ಪ, ಅವನು ಏನು ಮಾಡಬೇಡಿ ಅಂತ ಅವನು ಕ್ಷಮಿಸಬಹುದು. ನಿನ್ನಿಂದ ಪೆಟ್ಟು ತಿಂದವನು ತುಂಬ ಮಹಾತ್ಮನಾಗ್ಬಿಟ್ಟಿದ್ದ, ಅವನು ಪಾಪ ಬಿಡಿ ಕ್ಷಮಿಸಿ ಕ್ಷಮಿಸಿ ಬೇಡ, ಏನು ಅವನಿಗೆ ಶಿಕ್ಷೆ ಕೊಡಬೇಡಿ ಅಂತ ಅವನು ಕ್ಷಮಿಸಬಹುದು. ಬಟ್ ಕರ್ಮ ಅಂತ ಒಂದಿದೆ. ಮನುಷ್ಯ ಕ್ಷಮಿಸಿದ್ರು ಆ ಕರ್ಮಗಳು ಹಿಂಬಾಲಿಸ್ತವೆ. ನೀವು ಇನ್ನೊಬ್ಬರಿಗೆ ಏನು ಕೊಟ್ಟರು ಅದನ್ನೇ ಪ್ರಕೃತಿ ನಿಮಗೆ ಇನ್ಯಾರಿಂದಲೂ ಕೊಡಿಸುತ್ತೆ. ಹಾಗಾಗಿ ಇಲ್ಲಿ ನಾವು ಪಾಪಿಗಳಾಗ್ಬಿಟ್ಟಿದ್ದೀವಿ, ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ, ನಾವು ಯಾರಿಗೂ ದುಃಖ ಕೊಟ್ಟುಬಿಟ್ಟಿದ್ದೀವಿ. ಈಗ ನಾವು ಇದರಿಂದ ಹೊರಗಡೆ ಬರೋದು ಹೇಗೆ? ಒಂದು ಪಶ್ಚಾತ್ತಾಪ, ಏನು ನಿಮ್ಮ ಬದಲಾವಣೆಗೆ ಅದೊಂದು ಪ್ರಥಮ ಹಂತ. ಆದರೆ ಕೃಷ್ಣ ಹೇಳ್ತಿರೋದು ಅಪಿ ಚೇತ್ ಅಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪ ಕೃತ್ತಮಃ ಸರ್ವಂ ಜ್ಞಾನ ಪ್ಲವೇನ ಏವ ರುಜಿನಂ ಸಂತರಿಷ್ಯಸಿ. ನೀನು ಎಲ್ಲ ಪಾಪಿಗಳಿಗಿಂತಲೂ ಹಿರಿಯ ಪಾಪಿಯಾಗಿದ್ದರೂ ಸರಿ, ಅವುಗಳನ್ನು ಅಂದರೆ ಆ ಪಾಪಗಳನ್ನು ಪರಿಹರಿಸಿಕೊಳ್ಳೋಕೆ ಜ್ಞಾನ ಮಾರ್ಗವೇ ಶ್ರೇಷ್ಠವಾದದ್ದು. ಅಂದರೆ ಅಲ್ಲಿ ಶಿಕ್ಷೆಯಾಗುತ್ತೆ ಅದು ಬೇರೆ, ಆದರೆ ಸಂಪೂರ್ಣವಾಗಿ ನಾನು ಈ ಪಾಪದ ಬುದ್ಧಿ ಇದೆಯಲ್ಲ, ಅಥವಾ ಇನ್ಯಾರಿಗೂ ಏನೋ ಮಾಡಬೇಕು, ಅಥವಾ ಇನ್ಯಾರನ್ನೂ ನಾನು ಕೋಪದಲ್ಲಿ ಮಾತಾಡಿಸ್ಬೇಕು, ಅಹಂಕಾರದಲ್ಲಿ ಮಾತಾಡಿಸ್ಬೇಕು, ನಂದೇ ನಡೀಬೇಕು, ಅಥವಾ ಅವ್ರ ಮುಂದೆ ನಾನೇ ದೊಡ್ಡವನಿರಬೇಕು, ಅಥವಾ ಅದಕ್ಕೋಸ್ಕರ ನಾನು ಏನೇನೋ ಬೈತೀನಿ, ಹೊಡಿತೀನಿ, ನಾನು ಇನ್ನೊಬ್ಬರ ಕೈಯಲ್ಲಿ ಒದೆ ತಿಂತೀನಿ, ನಾನು ಇನ್ನೊಬ್ಬರಿಗೆ ಒದೆ ಕೊಡ್ತೀನಿ, ಬದುಕೆಲ್ಲ ಈ ಸಂಘರ್ಷವೇ ಆಗೋಯಿತು. ಕಾರಣ ಏನು? ಅಹಂಕಾರ. ಅಂದರೆ ತೋಳ್ಬಲ ಇದೆ, ಅಥವಾ ಜಿಮ್ ಬಾಡಿ ಇದೆ, ಅಥವಾ ನನಗೆ ಇನ್ಫ್ಲೂಯೆನ್ಸ್ ಇದೆ, ಅಥವಾ ನನಗೆ ಇನ್ನೇನೋ ಇದೆ ಎಂದುಕೊಂಡು ಯಾರನ್ನು ಪ್ರೀತಿಯಿಂದ ಮಾತಾಡಿಸೋದೇ ಮರೆತುಬಿಟ್ಟಿರ್ತಾನೆ. ಹಣ ಬಂದ ಮೇಲೆ ಅಥವಾ ಒಂದು ಒಂದು ತೋಳ್ಬಲ ಇರೋದೇ ಇದೆ ಅನ್ನೋ ಕಾರಣಕ್ಕೆ, ಅಥವಾ ನನಗೆ ದೊಡ್ಡ ದೊಡ್ಡವ್ರು ಗೊತ್ತು ಅನ್ನೋ ಕಾರಣಕ್ಕೆ ಪ್ರೀತಿಯಿಂದ ಮಾತಾಡಿಸೋದೇ ಮರೆತುಬಿಟ್ಟಿರ್ತಾನೆ. ಎಲ್ಲರನ್ನೂ ಒಂಥರ ದೌಲತ್ತಲ್ಲಿ ಮಾತಾಡ, ಅವಾಗ ಏನಾಗ್ಬಿಡುತ್ತೆ, ಅಲ್ಲಿ ಎಲ್ಲೋ ಒಂದು ಕಡೆ ಸರಿಯಾಗಿ ದೊಡ್ಡ ಪೆಟ್ಟು ಬೀಳುತ್ತೆ. ಹಾಗಾಗಿ ಇಲ್ಲಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದ್ರ ಬಗ್ಗೆ ಕೃಷ್ಣ ಮಾತಾಡ್ತಾ ಇಲ್ಲ. ಇಲ್ಲಿ ಆ ಅಹಂಕಾರದ ಬುದ್ಧಿ ಅಥವಾ ಪಾಪಗಳನ್ನು ಉತ್ಪಾದನೆ ಮಾಡುವ ಆ ಬುದ್ಧಿ ಇದೆಯಲ್ಲ, ಅದರಿಂದ ಹೊರಬರೋದಕ್ಕೆ, ನಿನಗೆ ಶಾಶ್ವತವಾಗಿ ಹೊರಬರೋದಕ್ಕೆ ನಿನಗೆ ಉಪಕಾರ ಮಾಡುವುದು ಜ್ಞಾನ. ನೀನು ನಿನ್ನ ಕಾಲದ ಅತ್ಯಂತ ದೊಡ್ಡ ಪಾಪಿಯಾಗಿದ್ದರೂ ಕೂಡ ಆ ಪಾಪವನ್ನು ನೀಗಿಸಿಕೊಳ್ಳೋದಕ್ಕೆ ನಿನಗಿರುವ ಮಾರ್ಗ ಜ್ಞಾನ ಮಾರ್ಗ. ಹಾಗಾಗಿ ಈ ಕ್ಷಣದಿಂದಲೇ ನೀನು ಜ್ಞಾನ ಮಾರ್ಗದಲ್ಲಿ ಸಾಗು, ಸಂಕಲ್ಪ ತೊಡು, ಮುಂದುವರಿ. ಯಾಕಂದರೆ ನಾಳೆ ಮಾಡ್ತೀನಿ ಬಿಡು, ನಾಳೆ ಜ್ಞಾನ ಮಾರ್ಗ ಅಂದರೆ ಭಗವದ್ಗೀತೆ ಅಥವಾ ಇದು ಏನು ನೀವು ತಿಳ್ಕೊಳ್ತಿದ್ದೀರಿ, ಅರಿವನ್ನು ಹೆಚ್ಚಿಸಿಕೊಳ್ಳುವ ಪ್ರಕ್ರಿಯೆ ಇದು ಜ್ಞಾನ ಮಾರ್ಗವೇ. ಅದರ ಜೊತೆ ಒಬ್ಬ ವಿದ್ಯಾರ್ಥಿಯಾಗಿದ್ದೀರಾ, ಅಯ್ಯೋ ನಾನು ಇನ್ಮೇಲೆ ಚೆನ್ನಾಗಿ ಓದಬೇಕು, ಇನ್ಮೇಲೆ ನನ್ನ ತಾಯಿ ತಂದೆಗೆ ಗೌರವ ಕೊಡಬೇಕು, ಇನ್ಮೇಲೆ ನಾನು ಸ್ವಲ್ಪ ಸಮಾಧಾನವಾಗಿ ನಡ್ಕೊಳ್ಬೇಕು, ಹುಡುಗರ ಜೊತೆ ಬೀಳೋದನ್ನು ಬಿಡಬೇಕು, ನಾನೊಂದು ಗುರಿ ಇಟ್ಕೊಳ್ಬೇಕು, ನನ್ನ ಮುಂದಿನ ಅಂದರೆ ಈಗ ನಾನು ಒಂದು 19-18 ವರ್ಷ, ನಾನು ಒಂದು 22 ಬರೋವಷ್ಟರಲ್ಲಿ ನಾನು ಇಂಥದ್ದೊಂದು ಜಾಬ್ ತೊಗೊಳ್ಬೇಕು, ಅಥವಾ ಇಂಥದ್ದೇನೋ ಒಂದು ಮಾಡಬೇಕು. ಅಂದರೆ ಗುರಿ ಗೊತ್ತು, ಗುರಿ ಇದ್ದರೆ ಚಂದ ಬದುಕು. ಏನೂ ಇಲ್ಲ ಅಂದಾಗ ಸುಮ್ಮನೆ ಹೋಗ್ತೀನಿ ಬರ್ತೀನಿ, ಅವಾಗ ತಪ್ಪುಗಳು ನಡೀತವೆ. ಬಟ್ ಒಂದು ಗುರಿ ಇಟ್ಕೊಂಡು ಹೋದಾಗ ತಪ್ಪುಗಳು ಕಡಿಮೆ, ತಪ್ಪುಗಳು ಸ್ವಯಂ ನಿಮ್ಮ ಜೊತೆ ಆಗುತ್ತವೆ, ಬಟ್ ಇನ್ನೊಬ್ಬರಿಗೆ ನೀವು ತಪ್ಪು ಮಾಡಲ್ಲ ಅಥವಾ ಇನ್ನೊಬ್ಬರಿಗೆ ನೀವು ನೋವು ಕೊಡಲ್ಲ. ಈಗ ಸೋಂಬೇರಿತನದಿಂದ 4 ಗಂಟೆಗೆ ಎದ್ದೇಳ್ಬೇಕಾದ್ರೆ 7 ಗಂಟೆಗೆ ಇದ್ದರೆ ಅಂದರೆ ಅದು ಇನ್ನೊಬ್ಬರಿಗೆ ಮಾಡಿದ ಮೋಸನ ಇಲ್ಲ, ನಿಮಗೆ ನೀವು ಮಾಡಿಕೊಂಡು ಮೋಸ. ಕೆಲವೊಮ್ಮೆ ನಮಗೆ ನಾವು ಮೋಸ ಮಾಡಿಕೊಂಡ್ರೂ ಒಂದು ಫೈನ್, ಅದು ತಪ್ಪೇ ಬಟ್ ಫೈನ್, ಬಟ್ ಇನ್ನೊಬ್ಬರಿಗೆ ದ್ರೋಹ ಆಗಬಾರ್ದು ಅಲ್ವಾ? ಹಾಗಾಗಿ ಆ ನಾಳೆ ಇಲ್ಲ ಸರ್, ಹೌದು ಸರ್, ನಿಮ್ಮ ಮಾತು ನನಗೆ
ಮೋಟಿವೇಟ್ ಮಾಡುತ್ತೆ ಸರ್. ನಾನು ಮುಂದಿನ ವಾರದಿಂದ ಖಂಡಿತ ನಾನು ಜ್ಞಾನ ಮಾರ್ಗದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ವಲ್ಪ ಪುಸ್ತಕ ಓದಿ ಅಥವಾ ಸ್ವಲ್ಪ ಧ್ಯಾನ ಮಾಡಿ ಸ್ವಲ್ಪ ಪ್ರಾಣಾಯಾಮ ಮಾಡಿ ಆಮೇಲೆ ನಾನು ಕೆಲಸ ಶುರು ಮಾಡ್ತೀನಿ ಸರ್. ಯಾರ ಜೊತೆಯೂ ಕೋಪವಾಗಿ ಮಾತಾಡಲ್ಲ ಸರ್. ನಂದೊಂದು ಗುರಿ ಇಟ್ಕೊಳ್ತೀನಿ ಸರ್, ನಾನು ಆ ಕಡೆ ಹೋಗ್ತೀನಿ ಸರ್. ಆಮೇಲೆ ನಾನು ಯಾರ ಸವಾಸಕ್ಕೂ ಹೋಗಲ್ಲ, ನಾನು ಒಳ್ಳೆ ಜೀವನ ಬದುಕ್ತೀನಿ. ಯಾವಾಗ ಇದೆಲ್ಲ ಹೇಳಿದ್ದಾನೆ? ಯಾವಾಗ? ಮುಂದಿನ ವಾರದಿಂದ. ಅಯ್ಯೋ ಪಾಪಿ, ನೀನು ಮುಂದಿನ ವಾರ ಇರ್ತೀಯೋ ಇಲ್ವೋ ಯಾರಿಗೆ ಗೊತ್ತೋ? ಈಗಲಿಂದಲೇ ಮಾಡು ಅಂತ. ಅಲ್ಲ, ಆ ನಾಳೆ ಮಾಡ್ತೀನಿ. ಅಯ್ಯೋ, ಆ ನಾಳೆ ಬರುತ್ತೋ ಇಲ್ವೋ? ಬಂದರೆ ನೀನಿರ್ತೀಯೋ ಇಲ್ವೋ? ಫೋಟೋ ಫ್ರೇಮ್ ಆಗ್ಬಿಟ್ರೆ ಏನು ಮಾಡ್ತೀಯೋ? ಅಲ್ಲ, ನನಗೊಬ್ಬರು ಇತ್ತೀಚೆಗೆ ಕಾಲವಾದಂತಹ ಸಿದ್ದೇಶ್ವರ ಸ್ವಾಮೀಜಿಗಳು, ಅವ್ರ ಮಠ ಜ್ಞಾನ ಯೋಗ ಆಶ್ರಮ ಅಂತ, ಅಲ್ಲಿಗೆ ಒಬ್ಬರು ಯಾರೋ ಸ್ವಾಮೀಜಿಗಳನ್ನ ಅತಿಥಿಗಳಾಗಿ ಕರೆಸಿದರು. ನಾನು ಅವ್ರ ಪ್ರವಚನ ಕೇಳ್ತಾ ಇದ್ದೆ. ಅವ್ರು ಎಕ್ಸಾಕ್ಟ್, ನೀವು ನಾಳೆ ಅಂತ ಅಂತಿದ್ದೀರಲ್ವಾ, ಈ ನಾಳೆ ಅನ್ನೋದಿದೆಯಲ್ಲ ಅದೊಂದು ಭವಿಷ್ಯತ್ ಕಾಲ, ಆ ಭವಿಷ್ಯವನ್ನು ಯಾರು ಬಲ್ಲರು? ಅದು ಯಾವ ಧೈರ್ಯದ ಮೇಲೆ ನೀವು ನಾಳೆ ಮಾಡ್ತೀನಿ ಬಿಡಿ, ನಾಳೆ ನಾನು ಅದನ್ನು ಕಾರ್ಯರೂಪಕ್ಕೆ ತರ್ತೀನಿ? ಇಲ್ಲ, ನಿಜವಾಗಲೂ ನೀವು ಚಲವಂತರಾದರೆ ಈ ದಿನದಿಂದಲೇ ಶುರು ಮಾಡುವ, ಈ ದಿನ ಅಲ್ಲ ಈಗ ಅಲ್ವಾ? ನಾಳೆ ಅನ್ನೋದು ಒಂದು ಭರವಸೆ ಇರ್ಬೋದು. ಹೌದು, ನಾಳೆ ನಾನು ಬದುಕಿರ್ತೀನಿ ಅನ್ನೋದು ಭರವಸೆ ಮನುಷ್ಯನಿಗೆ ಇರಬೇಕು. ಅದೇ ಭರವಸೆಯಲ್ಲಿ ತಾನೇ, ಅಯ್ಯೋ ಇನ್ನೊಂದು 5 ವರ್ಷ ಮನೆ ಕಟ್ಟಬೇಕಪ್ಪ ನಾನು ಅಂದ ಸೈಟ್ ತಾಂಡ್ ಸೈಟ್ ಬಿಟ್ಕೊಂಡು ಅಥವಾ ಮಗಳು ಮದುವೆ ಮಾಡಬೇಕು ಅಥವಾ ಮಗನ ಮದುವೆ ಮಾಡಬೇಕು, ಭರವಸೆನೇ ಮನುಷ್ಯನನ್ನು ಪ್ರತಿದಿನ ಎಚ್ಚರ ಮಾಡ್ತಾ ಇರೋದು. ಅಯ್ಯೋ ಸಂಜೆಗೆ ಸಾಯ್ತೀನಿ ಅಂತ ಬಿಡಪ್ಪ ಅನ್ನೋದು, ಇಲ್ಲೆಲ್ಲ ಮಲ್ಕೊಂಡಿರೋರಲ್ವಾ? ಭರವಸೆ ಇರಬೇಕು. ನಾಳೆ ನಾವು ಎದ್ದೇಳ್ತೀವಿ ಅಂತಲೇ ರಾತ್ರಿ ಮಲಗ್ತಾ ಇರೋದು, ಭರವಸೆ ಮನುಷ್ಯನ ಕಣಕಣದಲ್ಲೂ ಬಂದುಬಿಟ್ಟಿದೆ. ಹಾಗಾಗಿ ಈ ಜ್ಞಾನದ ವಿಚಾರದಲ್ಲಿ ಮಾತ್ರ ನೀವು ನಾಳೆ ಅಂತ ಮುಂದೂಡಬೇಡ್ರಪ್ಪ ಅಂತ ಸ್ವಾಮೀಜಿಗಳು ಹೇಳ್ತಾ ಇದ್ರು. ನಂಗೆ ಇನ್ನೂ ನೆನಪಿದೆ, ನಾನು ಕಳೆದ ಬಾರಿ ಹೇಳಿದ ಹಾಗೆ, ಎಸ್ಟರ್ಡೇ ವಾಸ್ ಹಿಸ್ಟ್ರಿ, ಈ ನಿನ್ನೆ ಅನ್ನೋದು ಇತ್ತಲ್ಲಪ್ಪ ಅದು ಇತಿಹಾಸ, ಟುಮಾರೋ ಈಸ್ ಎ ಮಿಸ್ಟ್ರಿ, ನಾಳೆ ಅನ್ನೋದು ಇದೆಯಲ್ಲ ಅದು ನಿಗೂಢ ಮಿಸ್ಟ್ರಿ. ನಿಮಗೆ ಗೊತ್ತಿಲ್ಲ, ಅದು ನೀವು ಅಂದಾಜು ಮಾಡ್ಬೋದು, ಆದರೆ ನಿಖರವಾಗಿ ಅದು ಹೀಗೆ ಇರುತ್ತೆ ಗೊತ್ತಾ? ಗೊತ್ತಿಲ್ಲ. ಟುಡೇ ಈಸ್ ಎ ಗಾಡ್ ಗಿಫ್ಟ್, ಈ ದಿನ ದೇವರು ನಮಗೆ ಕೊಟ್ಟ ಒಂದು ವರ. ಗೊತ್ತಿಲ್ಲ, ಈ ದಿನವನ್ನು ನಾವು ಚೆನ್ನಾಗಿ ಬಳಸ್ಕೊಳ್ಬೇಕು. ದಟ್ಸ್ ವೈ ವಿ ಕಾಲ್ ಇಟ್ ದ ಪ್ರೆಸೆಂಟ್. ಇದನ್ನೇ ನಾವು ಪ್ರಸ್ತುತ ಅಥವಾ ವಾಸ್ತವ ಅಥವಾ ಈ ಕ್ಷಣದ ಬದುಕನ್ನು ನಾವು ಬದುಕಬೇಕು ಅಂತ. ಅಂದರೆ ಈಗ 37ನೇ ಶ್ಲೋಕದಲ್ಲಿ ಕೃಷ್ಣ, ಯತ ಏಧಾಂಸಿ ಸಮಿದ್ಧ ಅಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಅರ್ಜುನ, ಉರಿಯುವ ಬೆಂಕಿ, ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ಉರಿಯುವ ಬೆಂಕಿ, ಜ್ಞಾನ ಎನ್ನುವುದು ಸದಾ ಉರಿಯುವ ಬೆಂಕಿ, ಅದು ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾದ ಬೆಂಕಿ ಇನ್ನೊಂದಿಲ್ಲ. ಈ ಜ್ಞಾನ ಅನ್ನೋದಿದೆಯಲ್ಲ, ನಿಮ್ಮ ಪಾಪಗಳನ್ನು ಸುಟ್ಟು ಹಾಕ್ತಕ್ಕಂತಹ ಬಹಳ ಪ್ರಜ್ವಲಿಸುವ ಬೆಂಕಿ. ನೋಡಿ, ನಾವು ನೋಡೋ ಬೆಂಕಿ ಏನು, ನಾವು ಸೌದೆಯಿಂದ ಗ್ಯಾಸಿಂದ ಏನು ಬೆಂಕಿ ಬರುತ್ತಲ್ಲ, ಬೆಂಕಿ ಕಡ್ಡಿಯಿಂದ ಬೆಂಕಿ, ಇದು ಅಬ್ಬಬ್ಬ ಅಂದರೆ ಸೌದೆಗಳನ್ನು ಸುಡಬಲ್ಲದು, ಮನುಷ್ಯನ ದೇಹವನ್ನೂ ಸುಡಬಲ್ಲದು. ಆದರೆ ದೇಹದೊಳಗಿರುವ ಈ ವಿಕಾರಗಳಿದ್ದಾವಲ್ಲ, ದೇಹದೊಳಗಿರುವ ಆತ್ಮದೊಳಗಿರುವ ಈ ಕೆಟ್ಟ ಸಂಸ್ಕಾರಗಳಿದ್ದಾವಲ್ಲ, ಪಾಪಗಳಿದ್ದಾವಲ್ಲ, ಇವುಗಳನ್ನು ಸುಡುವ ಶಕ್ತಿ ಈ ಬೆಂಕಿಗಿಲ್ಲ. ಯಾವ ಬೆಂಕಿಗೆ? ನಾವು ನೋಡ್ತಿದ್ದೀವಲ್ಲ ಆ ಬೆಂಕಿಗೆ. ಆದರೆ ಜ್ಞಾನವೆಂಬ ಬೆಂಕಿ ಇದೆಯಲ್ಲ, ಅದಕ್ಕೆ ನಿಮ್ಮೊಳಗಿನ ವಿಕಾರಗಳು, ನಿಮ್ಮೊಳಗಿನ ದುಃಖಗಳು, ನಿಮ್ಮೊಳಗಿನ ಪಾಪ ಪ್ರಜ್ಞೆಗಳು, ನಿಮ್ಮೊಳಗಿನ ದೋಷಗಳು, ಅದೇನೇ ಇರ್ಬೋದು, ಅವನ್ನೆಲ್ಲ ಸುಡುವ ಶಕ್ತಿ ಈ ಜ್ಞಾನವೆಂಬ ಬೆಂಕಿಗಿದೆ. ಹೇಗೆ ಉರಿಯುವ ಬೆಂಕಿ ಕಟ್ಟಿಗೆಯನ್ನು ಸುಟ್ಟು ಬಿಡುತ್ತೋ, ಹಾಗೆ ಜ್ಞಾನದ ಬೆಂಕಿ ಎಲ್ಲ ಪಾಪಕರ್ಮಗಳನ್ನು ಸುಟ್ಟು ಬಿಡುತ್ತೆ. ಅದಕ್ಕೆ ಭಾಗವತದಲ್ಲಿ ಹೇಳೋ ಥರ ಆಧ್ಯಾತ್ಮಿಕವಾಗಿ ಬೆಂಕಿ ಸತ್ವಗುಣದ ಪ್ರತೀಕ. ಅಂದರೆ ಬೆಂಕಿ ಅಂದ್ರೇ ಅದು ನಮಗೆ ಸ್ವಲ್ಪ ಸುಡ್ಬೋದು, ಬಟ್ ಸ್ಪಿರಿಚುಯಲಿ ಭಾಗವತದಲ್ಲಿ ಹೇಳೋದು ಬೆಂಕಿ ಅಂದ್ರೇ ಸತ್ವಗುಣ. ನಮ್ಮಲ್ಲಿ ರಜೋಗುಣ, ತಮೋಗುಣ, ಸತ್ವಗುಣ ಅಂತ 3 ಗುಣಗಳಿದ್ದಾವೆ. ಸತ್ವಗುಣ ಅಂದರೆ ಇಟ್ಸ್ ಗುಡ್, ಒಳ್ಳೆಯದು ಅಂತ. ಬೆಂಕಿ ಒಳ್ಳೆಯದು ಅಂದರೆ ಸತ್ವಗುಣ ಅದು.
ಸತ್ವಗುಣದ ಪ್ರತೀಕ ಬೆಂಕಿ. ಯಾಕಂದರೆ ಅದು ಬೆಳಕು ಕೊಡುವ ಹಾಗೂ ಸದಾ ಊರ್ಧ್ವಮುಖವಾಗಿರುವ ಶಕ್ತಿ. ಹೌದಲ್ಲ, ಬೆಂಕಿಯಿಂದಲೇ ಬೆಳಕು ನಮ್ಮ ಕತ್ತಲನ್ನು ದೂರ ಮಾಡಿ, ಅಥವಾ ನಮ್ಮ ಮುಂದೆ ಇರುವ ಕತ್ತಲನ್ನು ದೂರ ಮಾಡಿ ನಮ್ಮ ಹಾದಿಯನ್ನು ಬೆಳಕಿನ ಮಾರ್ಗವಾಗಿ ಬದಲಾಯಿಸುವುದು ಯಾವುದು? ಬೆಂಕಿ. ಮತ್ತು ಬೆಂಕಿಯ ಇನ್ನೊಂದು ಗುಣ, ಅದು ಸದಾ ಮೇಲ್ಮುಖವಾಗಿ ಊರ್ಧ್ವಮುಖವಾಗಿ ಚಲಿಸುತ್ತೆ. ಹೌದಲ್ಲ, ಈಗ ನಾನು ಈ ಮುಂಚೆನೂ ಹೇಳಿದ್ದೆ, ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಸದಾ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ದೀಪ ಯಾಕೆ ಬೆಳಗ್ತಾರೆ? ಅಯ್ಯೋ, ಅಷ್ಟು ದೊಡ್ಡ ಸೂರ್ಯ ಇದ್ದಾನೆ, ಅಷ್ಟು ದೊಡ್ಡ LED ಲೈಟ್ಗಳು ಹಾಕಿದ್ದಾರೆ, ಅದ್ರ ಮಧ್ಯೆ ಈ ಚಿಕ್ಕ ದೀಪ ಯಾಕೆ ಹಚ್ಚಬೇಕು? ನೋಡಿ, ದೀಪ ಹಚ್ಚೋದಕ್ಕೆ ಅದರ ಹಿಂದೆ ಅದರದೇ ಆದ ಕಾರಣಗಳಿದ್ದಾವೆ. ಆ ದೀಪ ಬೆಳಕಿನ ಸಂಕೇತ, ಜ್ಞಾನದ ಸಂಕೇತ. ಏನೇ ದುಷ್ಟಶಕ್ತಿಗಳು, ದುಷ್ಟ ಆಲೋಚನೆಗಳಿದ್ದರೂ ಸುಟ್ಟು ಹಾಕಿ ನಮ್ಮನ್ನು ಬೆಳಕಿನ ಮಾರ್ಗದಲ್ಲಿ, ಅಥವಾ ಈ ಕಾರ್ಯಕ್ರಮ ಬೆಳಕಿನ ಹಾದಿಯಲ್ಲಿ ಯಶಸ್ಸಾಗಲಿ ಅನ್ನೋದನ್ನು ಸೂಚಕವಾಗಿ ಪ್ರಾರ್ಥನೆಯ ಮೂಲಕ ನೋಡುವಂತಹ ಒಂದು ಪರಿ. ಜೊತೆಗೆ ಇಲ್ಲೇ ಹೇಳಿದ್ದಾರೆ, ಸದಾ ಮೇಲ್ಮುಖವಾಗಿ ಉರಿಯುತ್ತೆ ಬೆಂಕಿ, ಕೆಳಮುಖವಾಗಿ ಉರಿಯುತ್ತಾ ಇಲ್ಲ. ಅಂದರೆ ಹೇಗೆ ಬೆಂಕಿ ಊರ್ಧ್ವಮುಖವಾಗಿ ಉರಿಯುತ್ತೋ ಹಾಗೆ ನಾವು ಕೂಡ ಮೇಲೆ ಉನ್ನತಿಯನ್ನು ಗಳಿಸಬೇಕು. ನಮ್ಮ ಬದುಕು ಕೂಡ ಉನ್ನತಿಯಾಗಲಿ, ಮೇಲ್ಮುಖವಾಗಿ ಚಲಿಸಲಿ, ಅಥವಾ ಉದ್ಧಾರವಾಗಲಿ, ಅಥವಾ ಬೆಳವಣಿಗೆ ಆಗಲಿ ಅನ್ನೋ ಒಂದು ಸೂಚಕ ಅದು. ಹೇಗೆ ಬೆಂಕಿ ಮೇಲ್ಮುಖವಾಗಿ ಚಲಿಸುತ್ತೋ ಹಾಗೆ ನಮ್ಮ ಬದುಕು ಕೂಡ ಮೇಲ್ಮುಖವಾಗಿ ಉದ್ಧಾರವಾಗಲಿ. ಅದೇ ರೀತಿ ಕಟ್ಟಿಗೆ ಸದಾ ಕೆಳಕ್ಕೆಳೆಯುವ ತಮೋಗುಣದ ಪ್ರತೀಕ ಅಲ್ವಾ? ಬೆಂಕಿ ಮೇಲ್ಮುಖವಾಗಿರುತ್ತೆ, ಅಲ್ಲಿ ಸುಡ್ತಾ ಇರೋ ಕಟ್ಟಿಗೆಗಳು ಮೇಲ್ಮುಖವಾಗಿ ಹೋಗ್ತವೆ, ಇಲ್ಲ ಅವು ಸುಟ್ಟು ಕರುಕಲಾಗಿ ಕೆಳಗಡೆ ಉಳ್ಕೊಳ್ತವೆ, ಅದು ತಮೋಗುಣ. ಹಾಗೆಯೇ ನಿಮ್ಮೊಳಗಿರುವ ಪಾಪ ಬುದ್ಧಿ, ನಿಮ್ಮೊಳಗಿರುವ ಅಜ್ಞಾನ, ನಿಮ್ಮೊಳಗಿರುವ ದೋಷಗಳು, ನಿಮ್ಮೊಳಗಿರುವ ಕೆಲವು ಮನೋವಿಕಾರಗಳು, ಇವುಗಳನ್ನು ಸುಟ್ಟಾಗ ನೀವು ಬೆಂಕಿಯ ಹಾಗೆ ಮೇಲಕ್ಕೆ ಉದ್ಧಾರವಾಗ್ತೀರ, ಮೇಲಕ್ಕೆ ಹೋಗ್ತೀರ. ಆದರೆ ನಿಮ್ಮೊಳಗಿನ ಪಾಪಗಳು ಹೇಗೆ ಕಟ್ಟಿಗೆಯೆಲ್ಲ ಸುಟ್ಟ ಮೇಲೆ ಬೂದಿ ಕೆಳಗಡೆ ಹೋಗುತ್ತೋ ಅಥವಾ ಬೂದಿ ಅಲ್ಲೇ ಉಳಿಯುತ್ತೋ, ಹಾಗೆ ಈ ಬೆಂಕಿ ಥರ ನೀವು ಮೇಲೆ ಉದ್ಧಾರವಾಗ್ತೀರ, ಕೆಟ್ಟ ಗುಣಗಳೆಲ್ಲ ಅಲ್ಲೇ ಕೆಳಗಡೆ ಬಿದ್ದು ಹೋಗ್ತವೆ. ಅಂದರೆ ಇದಕ್ಕೆ ಏನಕ್ಕೆ ಹೇಳ್ತಿದ್ದಾರೆ ಅಂದರೆ, ಒಬ್ಬ ಪಾಪಿಯ ಪಾಪಕರ್ಮ ಸುಟ್ಟು ಹೋಗುತ್ತಲ್ಲ ಜ್ಞಾನದ ಮುಖೇನ, ಆ ಪಾಪ ಎಲ್ಲಿಗೆ ಹೋಗುತ್ತೆ ಅಥವಾ ಪಾಪಕರ್ಮ ಏನಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹೇಗೆ ಬೆಂಕಿ ಉರಿಬೇಕಾದರೆ ಮೇಲ್ಮುಖವಾಗಿ ಉರಿಯುತ್ತೆ, ಆದರೆ ಬೆಂಕಿ ಉರಿತಿರೋದು ಯಾವ ಕಾರಣಕ್ಕೆ? ಕಟ್ಟಿಗೆಯನ್ನು ಸುಡ್ತಾ ಇದ್ದಾರೆ, ಅದಕ್ಕೆ ಬೆಂಕಿ ಉರಿತಾ ಇದೆ. ಕಟ್ಟಿಗೆಗಳೆಲ್ಲ ಹುರಿದು ಹುರಿದು ಮ್ಯಾಕ್ ಹೋಗ್ತವ? ಇಲ್ಲ, ಬೆಂಕಿ ಮೇಲ್ಮುಖವಾಗಿ ಹೋದರೂ ಕೂಡ ಕಟ್ಟಿಗೆ ಬೂದಿಯಾಗಿ ಅಲ್ಲೇ ಕೆಳಗಡೆ ಬಿದ್ದು ಹೋಗುತ್ತೆ, ಮಣ್ಣು ಸೇರುತ್ತೆ. ಹಾಗೆ ಮನುಷ್ಯ ತನ್ನೊಳಗಿನ ಪಾಪಗಳನ್ನು ಅಥವಾ ಆ ಮನೋವಿಕಾರಗಳನ್ನು, ಕೆಟ್ಟ ಬುದ್ಧಿಗಳನ್ನು ಈ ಜ್ಞಾನವೆಂಬ ಬೆಂಕಿಯ ಮೂಲಕ ಸುಡಬೇಕು. ಆ ಬೆಂಕಿಯ ಮೂಲಕ ಸುಟ್ಟಾಗ ಹೇಗೆ ಬೆಂಕಿ ಮೇಲ್ಮುಖವಾಗಿ ಉರಿಯುತ್ತೋ ಹಾಗೆ ನೀವು ಮೇಲ್ಮುಖವಾಗಿ ಉದ್ಧಾರವಾಗಬೇಕು, ಆ ಪಾಪಗಳೆಲ್ಲ ಕೆಳಗೆ ಬಿದ್ದು ಹೋಗಬೇಕು. ಬೆಂಕಿ ಕಟ್ಟಿಗೆಯನ್ನು ಸುಟ್ಟಂತೆ ಒಬ್ಬ ಸಾಧಕನಲ್ಲಿರುವ ಜ್ಞಾನ ತಮಸ್ಸನ್ನು ಸುಟ್ಟು ಬಿಡುತ್ತೆ. ಒಬ್ಬ ಮನುಷ್ಯನಲ್ಲಿರುವ ಜ್ಞಾನ ಇದೆಯಲ್ಲ, ಅವನೊಳಗಿನ ಕೆಟ್ಟದ್ದನ್ನು ಆ ಜ್ಞಾನ ಸುಟ್ಟು ಬಿಡುತ್ತೆ. ಇಲ್ಲಿ ಕೃಷ್ಣ ಅರ್ಜುನ ಅಂತ ಹೇಳಿದ್ದಾನೆ. ಅರ್ಜುನ ಅಂದರೆ ಯಾರು ನಿಮಗೆ ಗೊತ್ತು? ಮಧ್ಯಮ ಪಾಂಡವ, ಅರ್ಥಾತ್ ಕುಂತಿಯ ಮಧ್ಯದ ಮಗ. ಅಂದರೆ ಧರ್ಮರಾಯ ಆದಮೇಲೆ ಭೀಮ ಆದಮೇಲೆ ಅರ್ಜುನ, ಅದಕ್ಕೆ ಅವನನ್ನು ಮಧ್ಯಮ ಪಾಂಡವ ಅಂತ ಕರೀತಾರೆ. ಅದೇ ಮಧ್ಯಮ ಪಾಂಡವನನ್ನು ಇಲ್ಲಿ ಕೃಷ್ಣ ಅರ್ಜುನ ಅಂತ ಹೇಳುತ್ತಿದ್ದಾನೆ. ಅರ್ಜುನ ಅಂದರೆ ಏನು? ಆ ಹೆಸರಿಗೊಂದು ಅರ್ಥ ಇರಬೇಕಲ್ಲ. ಅರ್ಜುನ ಅಂದರೆ ಅರ್ಜನ ಮಾಡಿದವ, ಅಂದರೆ ಜ್ಞಾನವೆಂಬ ಬೆಂಕಿಯನ್ನು ಉಳ್ಳವ ಅನ್ನೋ ಅರ್ಥ. ಅರ್ಜುನ ಅಂದರೆ ಜ್ಞಾನದ ಬೆಂಕಿಯನ್ನು ಉಳ್ಳವ, ಅಥವಾ ಅರ್ಜನ ಅಂದರೆ ಧರಿಸಿರುವವ, ಅಥವಾ ಈಗಾಗಲೇ ಉಳ್ಳವ, ಸ್ವೀಕರಿಸಿರುವವ, ಅಥವಾ ನುಂಗಿರುವವ, ಬೆಂಕಿಯನ್ನು ಉಳ್ಳವನು. ಅಂಥ ಜ್ಞಾನದ ಬೆಂಕಿಯನ್ನು ಉಳ್ಳ ಅರ್ಜುನನೇ ನಿನಗೆ ಯಾವ ಮೋಹನೋ? ನೀನು ಆಲ್ರೆಡಿ ಜ್ಞಾನಿ, ಅಂಥದ್ರಲ್ಲಿ ನಿನಗೂ ಮೋಹ ಬಂದುಬಿಟ್ಟಿದೆಯಲ್ಲಪ್ಪ, ನಾನು ಯುದ್ಧ ಮಾಡಲ್ಲ ಅಂತಿದ್ದೀಯ. ಅಂದರೆ ಸ್ವಯಂ ಕೃಷ್ಣ ಪರಮಾತ್ಮನೇ ಅರ್ಜುನನನ್ನು ಈಗಾಗಲೇ ಜ್ಞಾನವನ್ನು ಪಡ್ಕೊಂಡಿರೋ ಮಹಾನ್ ಜ್ಞಾನಿ ಅಂತ ಬಯಸಿ ಅಥವಾ ಅಂದುಕೊಂಡು ಅರ್ಜುನ ಅಂತ ಕರೀತಾ ಇದ್ದಾನೆ
ಆ ಮಧ್ಯಮ ಪಾಂಡವನಾದಂತಹ ಆತನನ್ನು ಅರ್ಜುನ ಅಂತ ಸಂಬೋಧನೆ. ಅಂದರೆ ಕೃಷ್ಣ ಕರೆಯೋಕ್ಕಿಂತ ಮುಂಚೆ ಇರಲಿಲ್ವಾ, ಅರ್ಜುನನ ಹೆಸರೇ ಅರ್ಜುನ ಅಲ್ವಾ. ಕೃಷ್ಣ ಕರೆಯೋಕ್ಕಿಂತ ಮುಂಚೆನೂ ಅರ್ಜುನೇ, ಬಟ್ ಅದಕ್ಕೆ ಹೆಸರಿನ ಅರ್ಥವೇನು ಅಂತ, ಜ್ಞಾನದ ಬೆಂಕಿಯನ್ನು ಉಳ್ಳವನು, ಅಂಥ ಜ್ಞಾನದ ಬೆಂಕಿಯನ್ನು ಉಳ್ಳತಕ್ಕಂತಹ ಅರ್ಜುನನಿಗೂ ಈ ಮೋಹ ಆವರಿಸಿಬಿಟ್ಟಿದೆ, ಮೋಹದ ಪರದೆ ಆವರಿಸಿಬಿಟ್ಟಿದೆ. ಇನ್ನು 38ನೇ ಶ್ಲೋಕದಲ್ಲಿ ಇದು ನೀವೆಲ್ಲರೂ ಕೇಳಿರ್ತೀರಿ ಸಾಮಾನ್ಯವಾಗಿ, ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ. ತಿಳಿವಿಗೆ ಸಾಟಿಯಾದ ವಸ್ತು ಇಲ್ಲಿ ಇನ್ನೊಂದಿಲ್ಲ, ಅಂದರೆ ಜ್ಞಾನಕ್ಕಿಂತ ಮಿಗಿಲಾದದ್ದು ಇಲ್ಲಿ ಏನೂ ಇಲ್ಲ ಅಂತ. ಸಾಧನೆಯಿಂದ ಪಳಗಿದವನು ತಕ್ಕ ಕಾಲದಲ್ಲಿ ತಾನೇ ತನ್ನಲ್ಲಿ ಪಡೆಯುತ್ತಾನೆ. ಅರ್ಥಾತ್ ಜ್ಞಾನ ಎನ್ನುವುದು ಮಹಾಪವಿತ್ರವಾದದ್ದು, ಅದಕ್ಕೆ ಸಾಟಿಯಾದ ಇನ್ನೊಂದು ವಸ್ತು ಈ ಪ್ರಪಂಚದಲ್ಲಿ ಇಲ್ಲ. ಯಾಕಂದರೆ ಜ್ಞಾನವೆಂದರೆ ಭಗವಂತ, ಜ್ಞಾನ ಅಂದರೆ ಬೇರೇನೂ ಅಲ್ಲ. ನೀವು ಭಗವಂತನನ್ನು ಕಾಣುವುದಾದರೆ ನಿಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸಿಕೊಂಡಾಗ ಮಾತ್ರ ಭಗವಂತ ನಿಮಗೆ ಕಾಣುವಕ್ಕೆ ಸಿಗ್ತಾನೆ. ಅಂದರೆ ನನ್ನ ವೈಯಕ್ತಿಕವಾಗಿ ಹೇಳುವುದಾದರೂ ಅಷ್ಟೇ, ಇಲ್ಲಿ ಭಗವದ್ಗೀತೆಯಿಂದ ಹೊರತುಪಡಿಸಿ ನೀವು ನಿಮ್ಮ ಅರಿವನ್ನು ಹೆಚ್ಚಿಸಿಕೊಂಡಾಗ ದೇವರನ್ನು ನೀವು ಎಲ್ಲೆಲ್ಲೋ ಹುಡುಕೋಕೆ ಹೋಗುವುದೇ ಇಲ್ಲ. ಇವನ್ ಒಂದು ಹಂತ ಆದಮೇಲೆ ನೀವು ಪೂಜೆ ಪುನಸ್ಕಾರಗಳು ಕೂಡ ಮಾಡದೇ ಹೋದರೂ ನಿಮಗೆ ಒಂದು ಶ್ರದ್ಧೆ, ಒಂದು ಸತ್ಯದ ಅರಿವು, ಸತ್ಯದ ದರ್ಶನ ಆದಮೇಲೆ ಅವನು ಎಲ್ಲ ಕಡೆ ಇದ್ದಾನೆ. ಪೂಜೆ ಒಂದು ನೆಪ ಮಾತ್ರ. ಪೂಜೆ ಯಾಕೆ, ಮನೆಯಲ್ಲಿ ದೇವ್ರ ಮನೆ ಯಾಕೆ? ಈಗ ಜ್ಞಾನ ಉಳ್ಳ ಮಹಾನುಭಾವ ಅಥವಾ ಈಗಾಗಲೇ ಆ ಹಂತಕ್ಕೆ ಭಗವಂತನನ್ನು ಎಲ್ಲ ಕಡೆ ಕಾಣುವ ಬುದ್ಧಿ ಇರುವ ಮನುಷ್ಯ, ಮನೆಯಲ್ಲಿ ಯಾರೋ ಒಬ್ಬ ಇರ್ಬೋದೇನೋ, ಅವನು ಹೇಳ್ತಾನೆ ಅಯ್ಯೋ ಪೂಜೆ ಪುನಸ್ಕಾರ ಅಗತ್ಯ ಇಲ್ಲಪ್ಪ, ಭಗವಂತನಿಗೆ ನಾವು ಭಕ್ತಿ, ಜ್ಞಾನ, ವೈರಾಗ್ಯ ಈ ಮೂಲಕ ನಾವು ಅವನಿಗೆ ಸಮರ್ಪಣೆ ಮಾಡಿಕೊಳ್ಬೇಕು, ಹೊರತು ಗಂಧಕಡ್ಡಿ ಹಚ್ಚೋದ್ರಿಂದ ಭಗವಂತ ಒಲಿತಾನೆ ಅನ್ನೋದು ಸುಳ್ಳು ಅಂತ ಅವನು ಹೇಳ್ತಾನೆ. ಯಾಕೆ ಹೇಳ್ತಾನೆ, ಅವನು ಆ ಹಂತವನ್ನು ಆಲ್ರೆಡಿ ತಲುಪಿಬಿಟ್ಟಿದ್ದಾನೆ. ಬಟ್ ಆ ಹಂತವನ್ನು ತಲುಪೋಕ್ಕಿಂತ ಮುಂಚೆ ಅವನೂ ಕೂಡ ಗಂಧಕಡ್ಡಿ ಬೆಳಗುತ್ತಾ ಇದ್ದ. ಬಟ್ ಒಂದು ಹಂತ, ಒಂದು ಅರಿವಿನ ಮಟ್ಟ ಬಂದಾಗ ಆಯಿತು ಇವೆಲ್ಲ ವ್ಯರ್ಥ ಅನಿಸುತ್ತೆ. ಬಟ್ ಆದರೂ ಯಾಕೆ ಮನೆಯಲ್ಲಿ ದೇವ್ರ ಮನೆ ಇರಬೇಕು, ಊರಲ್ಲಿ ದೇವಸ್ಥಾನ ಇರಬೇಕು? ಯಾಕಂದರೆ ಆಗಿನ್ನೂ ಲೋಕವನ್ನು ನೋಡ್ತಾ ಇರೋ ಪುಟ್ಟ ಪುಟ್ಟ ಪುಟಾಣಿಗಳೆಲ್ಲ ಇರ್ತವಲ್ಲ, ಅವರಿಗೆ ಎಲ್ಲ ಕಡೆ ಭಗವಂತನನ್ನು ಕಾಣುವ ಶಕ್ತಿ ಇರಲ್ಲ ಅಥವಾ ಆ ಜ್ಞಾನ ಇರಲ್ಲ. ಅವರನ್ನು ಭಾಳ ತಳಮಟ್ಟದಿಂದ ಭಕ್ತಿಯ ಕಡೆ ಕರ್ಕೊಂಡು ಬರಬೇಕು ಅಂದರೆ ಅವ್ರಿಗೊಂದು ದೇವರ ಮೂರ್ತಿ ಬೇಕೇ ಬೇಕು, ಇಲ್ಲಾಂದರೆ ಅವ್ರಿಗೆ ಗೊತ್ತೇ ಆಗಲ್ಲ ಅಲ್ವಾ. ಈಗ ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಒಂದು ದೇವಸ್ಥಾನ ಬಂತು ಅಂದರೆ ಮಾತ್ರ ಕೈ ಮುಗಿತಾರೆ, ಇಲ್ಲಾಂದರೆ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಯಾಕಂದರೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅನ್ನೋ ಅರಿವು ಅವ್ರಿಗೆ ಅಷ್ಟು ಇರುವುದಿಲ್ಲ. ಮತ್ತು ಅವರಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯಗಳು, ಶ್ರದ್ಧೆ ಇವೆಲ್ಲ ಬರಬೇಕಂದರೆ ಮನೆಯಲ್ಲೊಂದು ದೇವ್ರ ಮನೆ ಇಟ್ಟು ಬೆಳಗ್ಗೆ ದೊಡ್ಡವರು ಉಣಿಸ್ಕೊಂಡವರು ಪೂಜೆ ಮಾಡುವುದನ್ನು ರೂಢಿ ಮಾಡಿಕೊಂಡ್ರೆ ಅದನ್ನು ಮಕ್ಕಳುಗಳು ನೋಡ್ತವೆ, ಅವಕ್ಕೂ ಒಂದು ಶ್ರದ್ಧೆ ಬರುತ್ತೆ, ಭಕ್ತಿ ಬರುತ್ತೆ, ತಗ್ಗಿ ಬಗ್ಗಿ ನಡೆಯುವ ಬುದ್ಧಿ ಬರುತ್ತೆ, ದೇವರ ಕುಟ್ಟು ಭಯ ಭಕ್ತಿಗಳು ಬರುತ್ತವೆ. ದೊಡ್ಡವರಿಗೆ ಈಗಾಗಲೇ ಜ್ಞಾನ ಸಿದ್ಧಿಸಿರ್ಬೋದು, ಅವನಿಗೆ ದೇವರ ಪೂಜೆ ಅಗತ್ಯ ಇಲ್ಲದೇ ಇರ್ಬೋದು, ಆ ಮಕ್ಕಳು ಅಥವಾ ಅವರಿಗೆ ಚಿಕ್ಕ ಚಿಕ್ಕವರಿಗೆ ಒಂದು ಸಂಪ್ರದಾಯ ಹೇಳಿಕೊಟ್ಟು ಅವರೂ ಕೂಡ ದೊಡ್ಡ ಹಂತಕ್ಕೆ ಹೋಗಿ ಆಮೇಲೆ ಬೇಕಾದರೆ ಹೌದಪ್ಪ ದೇವರೆಲ್ಲ ಕಡೆ ಇದ್ದಾನೆ ಅಂತ ಅವ್ರಿಗೆ ಅರಿವು ಬರಬೇಕು. ಅದಕ್ಕಿಂತ ಮುಂಚೆ ಅವರಿಗೆ ಮನೆಯಲ್ಲಿ ಪುಟ್ಟ ದೇವರ ಮನೆ, ಅದರಲ್ಲಿ ಪೂಜೆ ಪುನಸ್ಕಾರಗಳು, ಜಪ ತಪಗಳು, ಉಪವಾಸಗಳು ಇವೆಲ್ಲ ಯಾಕೆ ಆಗಬೇಕು ಅಂದರೆ ಆ ಮಕ್ಕಳಿಗೆ ಒಂದು ಶ್ರದ್ಧೆ ಬರಬೇಕು. ಹೌದಪ್ಪ ನಮ್ಮ ಮನೆಯಲ್ಲಿ ಈ ವಾರ ದೇವ್ರ ವಾರ, ನೆಲ ಒರೆಸಬೇಕು, ಪೂಜೆ ಮಾಡಬೇಕು, ಹೂವು ತಗೊಂಡು ಬಂದು ದೇವ್ರಿಗಿಟ್ಟು ಒಂಚೂರು ಉಪವಾಸ ಇದ್ದು, ಯಾಕಂದರೆ ಅವ್ರಿಗೆ ಒಂದು ಇಡೀ ಬದುಕನ್ನು ಅದು ಸಂಸ್ಕರಿಸುತ್ತೆ, ಶುದ್ಧೀಕರಿಸುತ್ತೆ ಅಲ್ವಾ. ಏನೇನೋ ಆಲೋಚನೆಗಳು, ಮನೆಯಲ್ಲಿ ಒಂದು ವೇಳೆ ದೇವ್ರ ಮನೆ ಇಲ್ಲ ಅಂದುಕೊಳ್ಳಿ, ಭಯಭಕ್ತಿ ಇರಲ್ಲ. ಹಾಗಾಗಿ ಆ ದೊಡ್ಡವರು ಈಗಾಗಲೇ ಜ್ಞಾನವನ್ನು ಪಡ್ಕೊಂಡು ಸಿದ್ಧಿಯನ್ನು ಪಡ್ಕೊಂಡಿರೋರಿಗೆ ಅದರ ಅಗತ್ಯ ಇಲ್ಲದೆ ಹೋದರೂ ಕೂಡ ಸಾಮಾನ್ಯರಿಗೆ ಅದರ ಅಗತ್ಯ ತುಂಬ ಇರುತ್ತೆ. ಅವ್ರ ಕಣ್ಣು ಮುಂದೆ ದೇವಸ್ಥಾನಗಳು, ದೇವ್ರ ವಿಗ್ರಹಗಳು ಕಾಣ್ತಾ ಇದ್ದರೆ ಭಯಭಕ್ತಿಯಿಂದ ಇರುತ್ತಾರೆ, ಆ ಕಾರಣಕ್ಕೆ ಬೇಕು. ಹಾಗಾಗಿ ಕೃಷ್ಣ ಹೇಳ್ತಿದ್ದಾನೆ, ಜ್ಞಾನ ಅನ್ನೋದಕ್ಕಿಂತ ಈ ಜಗತ್ತಲ್ಲಿ ಇನ್ನೊಂದು, ಅದಕ್ಕೆ ಜ್ಞಾನಕ್ಕೆ ಸರಿಸಾಟಿಯಾದದ್ದು ಇನ್ನೊಂದು ಇಲ್ಲ.
ಆದ್ದರಿಂದ ಜ್ಞಾನ ಮಾರ್ಗವನ್ನು ಹಿಡಿ, ಕಾಲ ಪರಿಪಕ್ವವಾದಾಗ ನೀನು ಸಿದ್ಧಿಯನ್ನು ಪಡೆದೇ ಪಡೆಯುತ್ತೀಯ ಅಂತ. ಆ ಸಿದ್ಧಿ ಪಡ್ಕೊಂಡಾಗ ನಿನಗನ್ಸುತ್ತೆ, ಓಹೋ ನಾನು ಜ್ಞಾನ ಪಡ್ಕೊಂಡ ಈ ದಾರಿಯಲ್ಲಿ ನಾನು ವ್ಯರ್ಥವಾಗಲಿಲ್ಲಪ್ಪ, ಆ ಪಡೆದೇ ಪಡೀತೀಯ ಅಂತ. ನೋಡಿ, ನಾನು ನಿಮಗೆ ಭರವಸೆ ಕೊಡ್ತೀನಿ, ಇವತ್ತು ನೀವೇನು ಕಲಿತಾ ಇದ್ದೀರಿ ಅಥವಾ ಬೆಳಗಿನ ಜಾವ ಬಂದು ಕೂತಿದ್ದೀರಿ, ಇದರ ಫಲವನ್ನು ನೀವು ನಿಮ್ಮ ಜೀವನದ ಅಂತ್ಯದ ವೇಳೆಯಲ್ಲಾದರೂ ಕೂಡ ನೀವು ಇದರ ಫಲವನ್ನು ಪಡೀತೀರಾ? ಯಾಕಂದರೆ ಎಲ್ಲರಿಂದ ಬಿಡಿಸಿಕೊಳ್ಳುವ ಆ ಕಡೆಯ ಪ್ರಯತ್ನದಲ್ಲಿ ನೀವೆಲ್ಲರಿಗಿಂತ ಸ್ವಲ್ಪ ಮುಂದಿರ್ತೀರಿ. ಹಾಗಾಗಿ ಇದು ವ್ಯರ್ಥ ಅಂತ ಭಾವಿಸಬೇಡಿ, ಭರವಸೆ ಇಟ್ಕೊಳ್ಳಿ. ಇದು ಕೃಷ್ಣನ ಭರವಸೆ. ಕಾಲ ಪರಿಪಕ್ವವಾಗಬೇಕು, ನೀವು ಕಲಿತಾ ಇರಿ, ನೀವು ತಿಳ್ಕೊಳ್ತಾ ಇರಿ, ನಿಮ್ಮ ಅರಿವಿನ ಮಟ್ಟವನ್ನು ಹೆಚ್ಚಿಸಿಕೊಳ್ತಾ ಇರಿ. ಕಾಲ ಪರಿಪಕ್ವವಾದಾಗ ಪಾಪಗಳು ತಮ್ಮ ಫಲವನ್ನು ಕೊಡಬೇಕು ಅಂದರೆ ಅದಕ್ಕೂ ಕಾಲ ಪರಿಪಕ್ವವಾಗಬೇಕು, ಪಾಪದ ಕೂಡ ತುಂಬಬೇಕು ಅಂತ ಹೇಳ್ತಾರಲ್ಲ, ಹಾಗೆ ತಾನು ಮಾಡಿದ ಕೆಟ್ಟ ಕೆಲಸಗಳೂ ಕೂಡ ಫಲ ಕೊಡುವುದಕ್ಕೆ ಒಂದು ಕಾಲ ಬರಬೇಕು, ಹಾಗೆ ಒಳ್ಳೆ ಕೆಲಸಗಳಿಗೂ ಒಂದು ಕಾಲ ಬರಬೇಕು ಅಂತಹ ಸಮಯ ಬರುತ್ತೆ. ಕೆಲವೊಮ್ಮೆ ಸಾಧನೆಯ ಪಥದಲ್ಲಿ ಸಿದ್ಧಿಯನ್ನು ಪಡೆಯೋದಕ್ಕೆ ಕೆಲವು ಜನ್ಮಗಳೇ ಬೇಕಾಗ್ಬೋದು ಅಂತ. ನೋಡಿ, ಭಗವದ್ಗೀತೆ ಹೇಳ್ತಾ ಇದೆ, ನೀವು ಈ ಜನ್ಮದಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಕೆಲವೊಮ್ಮೆ ಈ ಜನ್ಮದಲ್ಲಿ ಅದು ಸಿಗುತ್ತೆ ಅನ್ನೋ ಖಾತ್ರಿ ಇಲ್ಲ ಅಂತ. ಆದರೆ ನಾನು ಹೇಳ್ತೀನಿ, ಕಲಿಯುಗ ಒಳ್ಳೆಯದು ಕೆಟ್ಟದ್ದು ಏನಿದ್ರೂ ನೀವು ಇಲ್ಲೇ ಪಡ್ಕೊಳ್ತೀರಾ. ಆದರೆ ಕೆಲವೊಮ್ಮೆ ಕೆಲವು ವಿಚಾರಗಳಲ್ಲಿ ಈಗ ಆಗ್ಬಿಡುತ್ತೆ, ಏನು ಕೆಲವು ಜನ್ಮಗಳಾದ ಮೇಲೆ ಆ ಫಲಗಳು ಸಿಗ್ತವೆ. ಈ ಜನ್ಮದಲ್ಲಿ ನೀವು ಸಂಗೀತ ಕಲಿತ್ರಿ, ಆದರೆ ಅದನ್ನು ನೈಪುಣ್ಯತೆಯನ್ನು ಗಳಿಸಿ ಕಚೇರಿಯನ್ನು ಕೊಡುವಷ್ಟು ಶಕ್ತಿ ಬರೋದು ನಿಮಗೆ ಮುಂದಿನ ಜನ್ಮದಲ್ಲಿ. ಆದರೆ ವ್ಯರ್ಥವಾಗುವುದಿಲ್ಲ, ಇಲ್ಲೇನು ಕಲಿತ್ರೋ ಅಲ್ಲಿ ಅದು ಮುಂದುವರಿಯುತ್ತೆ ಅಂತ. ಆದರೆ ಭಗವಂತನ ಭರವಸೆಯನ್ನು ನಂಬಿ ಆತ್ಮವಿಶ್ವಾಸದಿಂದ ಮುನ್ನಡೆಯುವವನು ಸಿದ್ಧಿಯನ್ನು ಪಡ್ಕೊಳ್ತಾನೆ. ಭರವಸೆ ಇರಬೇಕು, ಅಯ್ಯೋ ಏನಪ್ಪ ನನ್ನ ಫ್ರೆಂಡ್ಸ್ಗಳೆಲ್ಲ ಎಂಜಾಯ್ ಮಾಡ್ತಾವ್ರೆ, ಇಷ್ಟೊತ್ತಿನಾಗ ಚೆನ್ನಾಗಿ ನಿದ್ದೆ ಹೊಡಿತಾವ್ರೆ, ನಾನು ಇಲ್ಲಿ ಬಂದು ಸುಮ್ಮ ಕೂತಿದ್ದೀನಲ್ಲಪ್ಪ ಅಂತ ನೀವು ಅರೆಮನಸ್ಸಿನಲ್ಲಿ ಮಾಡಬಾರ್ದು. ಭರವಸೆ ಇರಬೇಕು ಯಾವ ಮೇಲೆ? ಜ್ಞಾನದ ಮೇಲೆ, ನಿಮ್ಮ ಮೇಲೆ, ಭಗವಂತನ ಮೇಲೆ, ಒಂದು ಇಡೀ ಪ್ರಕ್ರಿಯೆ ಈ ಕಾಲದ ಮೇಲೆ ನಿಮಗೆ ಭರವಸೆ ಇರಬೇಕು. ನಾನೇನೋ ಅಯ್ಯೋ ಇಷ್ಟೊತ್ತಿಗೆ ಎದ್ಬಿಟ್ಟಿದ್ದೀನಿ, ನಿದ್ದೆ ಕಳ್ಕೊಂಬಿಟ್ಟನಲ್ಲಪ್ಪ, ನಿದ್ದೆ ಕಳ್ಕೊಳ್ಳೋದು ಈಗಲ್ಲ, ಈ ಜ್ಞಾನವನ್ನು ಪಡ್ಕೊಳ್ಳದೆ, ಈ ಅರಿವನ್ನು ಪಡ್ಕೊಳ್ಳದೆ, ಎಲ್ಲವನ್ನು ಸುಮ್ಮನೆ ಇಷ್ಟಪಟ್ಟುಕೊಂಡು ಯಾರ್ಯಾರ ಮೇಲೂ ಏನೇನೋ ಆಸೆಗಳಿಟ್ಟುಕೊಂಡು ಈಡೇರದೇ ಇದ್ದಾಗ ನರಳಾಟ ಪಟ್ಟುಕೊಂಡು ಡಿಪ್ರೆಷನ್ಗೆ ಹೋಗಿ ಅವತ್ತು ನರಳಾಡ್ತೀವಲ್ಲ, ಅವತ್ತು ನಿದ್ದೆ ಹೋಗುತ್ತೆ, ಬಾಂದ್ರೂ ಬರಲ್ಲ. ಇವತ್ತು ಸ್ವಲ್ಪ ಬರೋ ನಿದ್ದೆಯನ್ನು ತಡೆ ಹಿಡಿದು ನಾನು ಈ ಕಡೆ ಬಂದರೆ ನಾಳೆ ದಿನ ನಾನು ನೆಮ್ಮದಿಯಾಗಿರ್ಬೋದು. ನಾನು ಮಾತಾಡ್ತಿರೋದು ನಿಮ್ಮ ಸಂಪಾದನೆಗಳ ಬಗ್ಗೆ ಅಲ್ಲ, ನಿಮ್ಮ ದುಡಿಮೆಗಳ ಬಗ್ಗೆ ಅಲ್ಲ. ಈ ಸಂಪಾದನೆ, ದುಡಿಮೆ, ಹಣ ಇವ್ಯಾವುದೂ ನಿಮ್ಮ ಬೆಂಬಲಕ್ಕೆ ನಿಲ್ಲದ ಒಂದು ಕಾಲ ಬರುತ್ತೆ. ದೇಹ ಸುಖಾಗಿ ದೇಹ ಬೀಳುವ ಸಮಯ ಬಂದಾಗ ಮನಸ್ಸು, ನೋಡಿ, ದೇಹಕ್ಕೆ ಸುಖವನ್ನು ಬಯಸುವ ಅಥವಾ ಈಗ ಒಂದು ವೇಳೆ ನಿಮಗೆ ಒಂದು 80 ವರ್ಷ ಆಗ್ಬಿಟ್ಟಿದೆಯಪ್ಪ, ನಿಮಗೆ ನಾನೇನು ತಗೊಳ್ಳಿ, ನನಗೆ ಏನು ಭಾರತ ಏನು ಪದ್ಮವಿಭೂಷಣ ಸಿಕ್ತು, ತಗೊಳ್ಳಿ ನಿಮಗೆ ಸ್ವೀಟ್ ತಗೊಳ್ಳಿ, ಅಯ್ಯೋ ನಂಗೆ ತಿನ್ನಕ್ಕಾಲಪ್ಪ. ಮನಸ್ಸಲ್ಲ ಆಸೆಗಳಿದ್ದರೂ ದೇಹ ಸ್ಪಂದಿಸೋದಿಲ್ಲ, ಹೌದಲ್ಲ? ಮನಸ್ಸಲ್ಲಿ ಆಸೆ ಇರುತ್ತೆ, ದೇಹ ಸ್ಪಂದಿಸೋದಿಲ್ಲ. ಅಂದರೆ ಹಾಗೆ ನೋಡಿದ್ರೆ 80 ವರ್ಷದ ಒಬ್ಬ ಮುದುಕನಿಗೂ ಒಂದು ಕಾಮಭಾವನೆ ಇರುತ್ತಂತೆ, ಅಥವಾ ಇನ್ನೇನೇನೋ ಬೇರೆ ಬೇರೆ ಲೌಕಿಕ ಆಸೆಗಳಿರ್ತಾವಂತೆ, ಆದರೆ ದೇಹ ಸ್ಪಂದಿಸಲ್ಲ. ಈ ಹಾಳಾದ ಬುದ್ಧಿನೇ ಹೀಗೆ, ದೇಹ ಬಿದ್ದು ಹೋಗೋ ಅಂತಕ್ಕೆ ಬಂದರೂ ಮನಸ್ಸಿನ ಆಸೆಗಳು, ಮೋಹಗಳು ಮಾತ್ರ ಕಡಿಮೆ ಆಗಿರಲ್ಲ ಅಲ್ವಾ? ಹಾಗಾಗಿ ನಾವು ಬುದ್ಧಿ ಕಲಿಯಬೇಕು, ಆ ಮನಸ್ಸನ್ನು ಈಗಲೇ ನಮ್ಮ ನಿಯಂತ್ರಣಕ್ಕೆ ತಗೊಂಡು ಅದಕ್ಕೆ ನಮಗೆ ಬೇಕಾದಂಗೆ. ಈಗ ಅಲಾರಮ್ಮು ಸುಮ್ಮ ಸುಮ್ಮನೆ ನಾಲ್ಕು ಗಂಟೆ ಬಡ್ಕೋದತ್ತ? ಇಲ್ಲ, ನಾವು ಯಾವಾಗ ಇಕ್ತೀವೋ ಅವಾಗ ಬಡ್ಕೊಳ್ಳೋದಲ್ಲ, ನಾವು ಇಕ್ಕಿದಾಗ ಅದು ಬಡ್ಕೊಳ್ಬೇಕು. ಹಾಗೆ ನಿಮ್ಮ ದೇಹವನ್ನು, ನಿಮ್ಮ ಮನಸ್ಸನ್ನು ನಿಮ್ಮ ನಿಯಂತ್ರಣಕ್ಕೆ ತಗೊಳ್ಳಿ, ಸ್ವಲ್ಪ ದೇಹದ ಆರೋಗ್ಯ ಕಾಪಾಡ್ಕೊಳ್ಳಿ. ನಾನು ಆಲ್ಮೋಸ್ಟ್ ಇತ್ತೀಚೆಗೆ ದಿಸಗೆ 2-2 ಗಂಟೆ ದೇಹದ ಆರೋಗ್ಯಕ್ಕೆ ಕೊಡ್ತೀನಿ. ಅಪೆಂಡಿಕ್ಸ್ ಆದಮೇಲೆ ಸ್ವಲ್ಪ ಬುದ್ಧಿ ಕಲ್ತ್ಕೊಂಡೆ. ಅಂದರೆ ನನ್ನ ಧ್ಯಾನ ಪ್ರಾಣಾಯಾಮಗಳು ನನ್ನ ಮಾನಸಿಕವಾಗಿ, ಅಥವಾ ಈಗ ನಿಮಗೇನು ಪಾಠ ನಡೀತಾ ಇದೆ, ಇದು ನಮ್ಮ ಮಾನಸಿಕ ಜಿಮ್ಮು. ಬಟ್ ದೇಹಕ್ಕೊಂದು ಪ್ರಕ್ರಿಯೆ ಬೇಕು, ದೇಹಕ್ಕೊಂದು ರೀತಿ ನೀತಿ ಬೇಕು ಅಂತ ಸ್ವಲ್ಪ ಒಂದು ಜಾಸ್ತಿ ಸಮಯ ಕೊಡ್ತೀನಿ ಅಷ್ಟೇ. ಅದರ ಹೊರತಾಗಿ ಇದು ಏನು, ನಾವು ಮನಸ್ಸಿಗೆ ಜಿಮ್ ಮಾಡಿದ್ವಲ್ಲ, ಇಷ್ಟೊತ್ತು ನಮ್ಮ ಆತ್ಮಕ್ಕೆ, ನಮ್ಮ ಒಂದಷ್ಟು ಚಿಕ್ಕ ಪುಟ್ಟ ಕೆಟ್ಟ ಸಂಸ್ಕಾರಗಳಿರ್ತವಲ್ಲ ಅವೆಲ್ಲ ದೂರ ಆಗುವುದು. ದೇಹದ ಅಥವಾ ದೇಹದ ಆರೋಗ್ಯಕ್ಕಿಂತ ಮನಸ್ಸಿನ ಆರೋಗ್ಯ
ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ವೀಲ್ ಚೇರ್ ಮೇಲೆ ಕೂತ್ಕೊಂಡು ಅಂಗವಿಕಲರು ಸಾಧನೆ ಮಾಡಿದ್ದನ್ನು ನೋಡಿದ್ದೀನಿ ಅಲ್ವಾ. ಹಾಗಾಗಿ ದೇಹದ ಕಾಳಜಿ ಜೊತೆಗೆ ನಾವು ಈಗ ಮನಸ್ಸಿನ ಆರೋಗ್ಯದ ಬಗ್ಗೆ ಮಾತಾಡ್ತಿದ್ದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ದಿನ ಶುಭದಾಯಕವಾಗಿರಲಿ ಅಂತ ಹಾರೈಸ್ತಾ ಮತ್ತೆ ಸಿಗೋಣ. ಶುಭವಾಗಲಿ. ನಿಮ್ಮೆಲ್ಲರನ್ನು ಈ ದಿನ ಭೇಟಿಯಾಗಿ ಬಹಳ ಖುಷಿಯಾಯಿತು. ಹರೇ ಕೃಷ್ಣ. ಭಗವಂತ ನಿಮ್ಮನ್ನು ಆರೋಗ್ಯಯುತವಾಗಿ ಚೆನ್ನಾಗಿರಲಿ, ಈ ದಿನವನ್ನು ಯಶಸ್ವಿಯಾಗಿ ನಿಭಾಯಿಸಿ, ಕೋಪ ಇವೆಲ್ಲವನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ನಿಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ. ಒಳ್ಳೆಯದಾಗಲಿ.